ಹಾಯ್ ಫಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಸೊ ಅದ್ರದ್ದು ಒಂದು ಪುಟ್ ವೀಡಿಯೋ ಅಷ್ಟೇ. ಅದಕ್ಕೂ ಮುಂಚೆ ಎಲ್ಲರಿಗೂ ವರ್ಷದ ಶುಭಾಶಯಗಳು. ಯಾಕಂದರೆ ನಾನು ಹ್ಯಾಪಿ ನ್ಯೂ ಇಯರ್ದು ವೀಡಿಯೋ ಆಗಿರ್ಬೋದು ಅಥವಾ ವ್ಲಾಗ್ ಆಗಿರ್ಬೋದು ಏನೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅಂದರೆ ಅತ್ತೆ ಬುಧವಾರನೇ ಊರಿಗೆ ಹೋಗ್ತಾ ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮನೆಯಲ್ಲಿ. ಮತ್ತು ಅಮ್ಮ ಸಾನ್ವಿ ಇಬ್ಬರೂ ಇಲ್ಲೇ ಇದ್ದಾರೆ. ಸೊ ಅದರಿಂದ ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂತಂದರೆ ಮೈಸೂರಲ್ಲಿ ಫ್ಲವರ್ ಶೋ ಇಟ್ಟಿದ್ದಾರೆ, ಮೈಸೂರು ಅರಮನೆ ಮುಂಭಾಗ ಫ್ಲವರ್ ಶೋ ಇಟ್ಟಿದ್ದಾರೆ. ಫ್ರೀ ಬಸ್ಸಲ್ಲಿ ಇದೇ ಮೊದಲನೇ ಸರಿ ಹೋಗ್ತಾ ಇರೋದು ನಾನು. ಅಂದರೆ ಒಂದು ಸತಿ ಹೋಗಿದ್ದೀನಿ ಅಷ್ಟೇ, ಇದು ಮೊದಲನೇ ಸರಿ. ಫಸ್ಟ್ ಹೋಗಿದ್ದೀನಿ ಬಟ್ ಅದರಲ್ಲಿ ಟಿಕೆಟ್ ತೊಗೊಂಡು ಹೋಗಿದ್ದೀನಿ. ಫ್ರೀ ಬಸ್ಸಲ್ಲಿ ಇದೇ ಫಸ್ಟ್ ಹೋಗ್ತಾ ಇರೋದು. ಸೊ ಅಲ್ಲಿ ಫ್ಲವರ್ ಶೋಗೆ ಹೋಗಿದ್ದು ಬರೋಣ ಇವತ್ತು ಅಂತಂದ್ಬಿಟ್ಟು ನಮ್ಮ ಅತ್ತೆನೇ ಕರ್ಕೊಂಡು ಹೋಗಿದ್ರು. ಅಮ್ಮನಂತೂ ಫುಲ್ಲು ಅವಳು ಎಲ್ಲೂ ಮೊದಲು ಸಾನ್ವಿ ಹೇಳ್ತಾ ಇದ್ಲು, ಬಟ್ ಇವಳು ಆ ಥರ ಅಲ್ಲ, ಎಲ್ಲ ಕಡೆ ನೋಡ್ತಾಳೆ, ಎಂಜಾಯ್ ಮಾಡ್ತಾಳೆ. ನಾನು ಇಲ್ಲಿಂದ ಹೋಗುವಾಗ ಹಾಲು ಕುಡಿಸಿದ್ದಷ್ಟೇ, ಬರೋ ತನಕನೂ ಮನೆಗೆ ಹಾಲು ಕುಡಿಸ್ತಿಲ್ಲ. ಬಟ್ ಒಂದು ಚೂರು ಅಳೋದಾಗಿರ್ಬೋದು ಏನು ಮಾಡಲಿಲ್ಲ. ಇದು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಅಂದರೆ ಅರಮನೆ ಒಳಗೆ ಅಷ್ಟು ರಶ್ ಇರಲಿಲ್ಲ, ಸೊ ಹೊರಗಡೆ ತುಂಬ ರಶ್ ಇತ್ತು. ಹೋದ್ವಿ ಅಂದರೆ ಬಸ್ಸಲ್ಲಿ ಹೋಗಿದ್ದು ಅಲ್ಲಿಂದ ನಡ್ಕೊಂಡೇ ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ಹಿಂಸೆ ಅನ್ನಿಸ್ತು, ಯಾಕಂದರೆ ಪಾಪ ಎತ್ಕೊಂಡು ಆಗಲ್ಲ. ನಾವು ಆ ಕಡೆ ರೋಡಲ್ಲಿ ಇಳಿಬೇಕಿತ್ತು, ಬಟ್ ನಮ್ಮ ಅತ್ತೆ ಪಾಪ ಅವ್ರಿಗೆ ಗೊತ್ತಿತ್ತು, ನಾವೇ ಕನ್ಫ್ಯೂಸ್ ಮಾಡಿಬಿಟ್ವಿ. ಅಲ್ಲಲ್ಲಮ್ಮ ಇಲ್ಲಿ ಇಲ್ಲಿ ಅಂದ್ಕೊಂಡು ಪಾಪ ನಮ್ಮ ಅತ್ತೆ ನಾವು ಎಲ್ಲ ಅನ್ನ ಇವಾಗ ಅಷ್ಟೂರ ನಡ್ಕೊಂಡು ಹೋದ್ವಿ. ಸೊ ನನಗೊಂದು ಆಸೆ ಕುದುರೆ ಗಾಡೀಲಿ ಹೋಗಬೇಕು ಅಂತ. ಬಟ್ ಇಲ್ಲಿ ಮೈಸೂರಿಗೆ ಬಂದು 15 ವರ್ಷ ಆಯಿತು, ಇನ್ನೂ ಆಸೆ ಈಡೇರಿಲ್ಲ. ನೋಡೋಣ ಯಾವಾಗ ಆಸೆ ಈಡೇರುತ್ತೋ ಅಂತ ಗೊತ್ತಿಲ್ಲ. ಆಮೇಲೆ ಅಮ್ಮನ ಎಲ್ಲ ಒಂದೊಂದು ರೌಂಡ್ ಎತ್ಕೋತಾ ಇದ್ರು. ಅಂದರೆ ನಮ್ಮ ಅಕ್ಕನ ಮಗಳು, ನಾನು, ನನ್ನ ಅಕ್ಕನ ಮಗ ಮತ್ತು ನಮ್ಮ ಭಾವನ ಮಗ ಎಲ್ಲ ಹೋಗಿದ್ವಲ್ವಾ, ಸೊ ಎಲ್ಲ ಒಂದೊಂದು ರೌಂಡು ಜಾಸ್ತಿ ನಮ್ಮ ಅತ್ತೆನೇ ಕರ್ಕೊಂಡಿದ್ದು. ಆಮೇಲೆ ಒಳಗಡೆ ಹೋಗೋಣ ಅಂತಂದ್ಬಿಟ್ರೆ ಎಂಟ್ರೆನ್ಸ್ ಹತ್ರ ಬಂದ್ವಿ. ಸೊ ಅಲ್ಲಂತೂ ಸೇಮ್ ಹೇಗೆ ನಾವು ಇದು ನೋಡ್ತೀವಿ ಎಕ್ಸಿಮಿಷನ್, ಸೇಮ್ ಅದೇ ಥರ. ಬಟ್ ಇಲ್ಲಿ ಸ್ವಲ್ಪ ಗಾರ್ಡನ್ ಅವೆಲ್ಲ ಇದೆ, ಸ್ವಲ್ಪ ಚೆನ್ನಾಗಿದೆ. ಅಂದರೆ ಅರಮನೆ ಅಂದರೆ ಗೊತ್ತೇ ಅಲ್ವಾ, ಸ್ವಲ್ಪ ಏನು ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡ್ವಿ ಶನಿವಾರ ಅಲ್ವಾ, ಸೊ ತುಂಬ ರಶ್ ಇರ್ತಾರೆ, ಮತ್ತು ವೀಕೆಂಡ್ ಅಲ್ವಾ, ಮಕ್ಕಳು ಅವರೆಲ್ಲ ಬಂದಿರ್ತಾರೆ ಅಂತ ನಾವು ಅಂದ್ಕೊಂಡಂಗೆ ಆಯಿತು. ಅಂದರೆ ತುಂಬ ರಶ್ ಇರಲಿಲ್ಲ, ಮೀಡಿಯಂ. ಅಂದರೆ ಅದೇ ಕಾಲು ಕಾಲೆಲ್ಲ ತುಳ್ಕೊಂಡು ಮೇಲ್ಮೇಲೆ ಬಿತ್ಕೊಂಡು ನೋಡೋ ಅಷ್ಟೇನಿರಲಿಲ್ಲ, ಆರಾಮಾಗಿ ಫ್ರೀಯಾಗಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವ್ರನ್ನೂ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನೋಡ್ಕೊಂಡು ಬರ್ಬೋದು. ಯಾರಾದರೂ ಇದ್ದು ಹೋಗಿಲ್ಲ ಅಂತಂದಿದ್ರೆ ವೇಸ್ಟ್, ಹೋಗಬೇಕಿತ್ತು, ತುಂಬ ಚೆನ್ನಾಗಿತ್ತು. ಏನೇನೆಲ್ಲ ನೋಡಿದ್ವಿ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಹೂವಿನಿಂದ ಅಲಂಕಾರ ಮಾಡಿರುವ ನವಿಲು ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಮುಂದೆ ಹೋಗಮ್ ನಡೆ, ಒಳಗಡೆ ಬರೋದಕ್ಕೆ ಯಾವುದೇ ರೀತಿಯ ಅಮೌಂಟ್ ಏನು ಇಲ್ಲ, ಫ್ರೀ ಶೋ ಇರೋದು ಇದು. ಅಂದರೆ ಭಾನುವಾರ ತನಕ ಅನಿಸುತ್ತೆ, ಬಟ್ ಇವಾಗ ಕ್ಲೋಸ್ ಆಗಿದೆ. ಇಷ್ಟು ಫ್ಲವರ್ ಶೋಲಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಕಾಣಿಸಿದ್ದೆ ಇದು. ಪ್ಯಾಲೇಸ್ ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಎಲ್ಲ ಸೇರಿ ಒಂದೊಂದು ಸೆಲ್ಫಿ ಕೂಡ ತಗೊಂಡ್ವಿ. ಅಂದರೆ ತುಂಬ ಜನ ಅಲ್ಲಲ್ಲೇ ನಿಂತಿರ್ತಾರಲ್ವ, ಸೊ ಅಷ್ಟೊಂದು ಸೆಲ್ಫಿ ತಗೊಳಕ್ಕೆ ಬಿಡಲ್ಲ, ಹಿಂಸೆ. ನನಗಂತೂ ತುಂಬ ಖುಷಿಯಾಗಿದ್ದು. ನನ್ನ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ನನ್ನ ಮಾದಪ್ಪನ ದರ್ಶನ ಆಯಿತು ಅಲ್ಲಿ. ತುಂಬ ಚೆನ್ನಾಗಿ ಮಾಡಿದರು, ಎಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಅವಳು ಬೆಂಡಲ್ಲಿ ಅದನ್ನು ಕೊರ್ದಿ ಮಾಡಿರೋದು ಏನೋ ಒಂಥರ, ಎಲ್ಲೇ ಹೋದರೂ ಒಂದು ದರ್ಶನ ಆಗುತ್ತೆ ಅಂತಾರಲ್ಲ, ಅದಂತೂ ಖಂಡಿತ ನಿಜ. ಆಯ್ತಾ, ಇದು ಸಣ್ಣ ಗುಲಾಬಿ ಮಾಡಿರೋದು ಅರ್ಜುನ.
అమ్మో ఇల్లి చిని ఐ పాపా ನಮ್ಮ ಅಮ್ಮ ಒಂದು ಫುಲ್ ಎಂಜಾಯ್ ಮಾಡಿದ್ಲು ಅಂದಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ನಾನು ಹೋದ ವರ್ಷ ಅಂದರೆ ಈ ದಸರಾ ಹಬ್ಬದಲ್ಲಿ ನಾನು ಫ್ಲವರ್ ಶೋಗೆ ಹೋಗಲಿಲ್ಲ, ಸೊ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅಯ್ಯೋ ಏನು ವರ್ಷ ವರ್ಷ ಹೋಗಿ ಈ ವರ್ಷ ಹೋಗಲಿಲ್ವಲ್ಲ ಅಂತ ಅಂದ್ಕೊಂಡು, ಸೊ ಅಷ್ಟಕ್ಕೆ ಇಲ್ಲಿ ಕರ್ಕೊಂಡು ಬಂದರು ನಮ್ಮ ಅತ್ತೆ ಹೋಗಬೇಕು ಅಂತಂದೆ. ಆವಾಗ ಅವರೇ ಕರ್ಕೊಂಡೋಗಿದ್ದು, ಮತ್ತು ಸಿದ್ದು ಅವರು ಲೇಟಾಗಿ ಬಂದರು ಅಂದರೆ ಸಾನ್ವಿ ಕರ್ಕೊಂಡು ಬರೋಕ್ಕೆ ಹೋಗಿದ್ರು. ಅಷ್ಟೊತ್ತರಲ್ಲಿ ನಾವು ಫ್ಲವರ್ ಶೋ ಎಲ್ಲ ನೋಡಾಗಿತ್ತು, ಸೊ ಅವಳಿಗೆ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅವಳಿಗೆ ತಿನ್ಸಾ ಕರ್ಕೊಂಡೋದ್ವಿ ಲಾಸ್ಟಲ್ಲಿ. ಇಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ ಅರ್ಜುನನ ಪ್ರತಿಯೊಂದು ಮೆಮೊರೀಸ್ನ ಹಾಕಿದ್ರು, ಅದು ವಿಡಿಯೋ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂದರೆ ಬೇರೆ ಫ್ಲವರ್ ಶೋ, ಅದೇ ನಮ್ಮ ಇಲ್ಲಿ ನಡೆಯುತ್ತಲ್ಲ ಮೈಸೂರು ದಸರಾ ಟೈಮಲ್ಲಿ ನಡೆಯೋ ಫ್ಲವರ್ ಶೋ ಅಲ್ಲಿ ಈ ಥರ ಎಲ್ಲ ಆಲ್ಮೋಸ್ಟ್ ಇರೋಲ್ಲ. ಸೊ ಅಲ್ಲೇನಿದ್ರು ಫ್ಲವರ್ ಶೋ ಬೇರೆ ಥರನೇ ನೋಡಿ. ಇದು ಅಂದರೆ ಜಟ್ಕಾ ಗಾಡಿ, ಕುದುರೆ ಗಾಡೀಲಿ, ಮತ್ತು ನಮ್ಮ ಕರ್ನಾಟಕ ಮ್ಯಾಪ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಇತ್ತು. ಒಂದು ಖುಷಿ ಆಯಿತು ನನಗೆ, ಯಾರ್ಯಾರು ಹೋಗಿದ್ರು ಒಂದು ಸರಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಹೋಗಿದ್ರೆ ಅಂತ ನೋಡಬೇಕು, ಗೊತ್ತಾಗುತ್ತೆ. ಅಂದರೆ ಒಂಥರ ಏನೋ ಒಂದು ಖುಷಿ ಅನಿಸುತ್ತಲ್ಲ ಆ ಥರ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಮೈಸೂರು ಅರಮನೆಯ ಮಂಡಳಿ ಅಂತ. ಸೊ ಆಗಿನ ಕಾಲದಲ್ಲಿ ಏನೆಲ್ಲ ಇತ್ತು ಮತ್ತು ಹೇಗಿತ್ತು ಅದನ್ನೆಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು, ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಹೋದರೆ. ಈ ವರ್ಷ ಹೋಗಿಲ್ಲ ಅನ್ನೋರು ನೆಕ್ಸ್ಟ್ ವರ್ಷ ಹೋಗಿ ಮಿಸ್ ಮಾಡಿದೆ ಆಯಿತಾ. ಮಹಾರಾಜ ಮೈಸೂರು ಮಹಾರಾಜ ನೆನಪು ಕೊಡಿಸ್ಲಾ. ಅದನ್ನೆಲ್ಲ ನೋಡ್ಕೊಂಡು ಬಂದ್ಮೇಲೆ ಇದು ವಾಟರ್ ಮೆಲನ್ನಲ್ಲಿ ಅಂದರೆ ಕಲ್ಲಂಗಡಿಯಲ್ಲಿ ವಾಟರ್ ಮೆಲು. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ಕನ್ನಡ ರತ್ನಗಳು ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು. ಸೊ ಪ್ರತಿಯೊಬ್ಬರನ್ನು ಕೂಡ ಇದರಲ್ಲಿ ಡ್ರಾಯಿಂಗ್ ಮಾಡಿದರು, ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಫಸ್ಟ್ ಡೇ ಹೋಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಸ್ವಲ್ಪ ಎಲ್ಲ ಒಣಗೋಗಿತ್ತು, ಆದರೆ ಚೆನ್ನಾಗಿತ್ತು, ಏನಿಲ್ಲ ನೋಡ್ಬೋದು. ಆವಾಗ ಮುಂದೆ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅನ್ನಿಸ್ತು, ನಮ್ಮ ಸಾನ್ವಿನ ಇರಬೇಕಿತ್ತು ಎಲ್ಲನೂ ತೋರಿಸ್ಕೊಂಡು, ಅವಳನ್ನು ಸ್ವಲ್ಪ ಹೊರಗಡೆ ಎಲ್ಲ ತಿರುಗಾಡ್ಕೊಂಡು ಹೋಗಬೇಕಿತ್ತು ಅಂತ ಅನ್ನಿಸ್ತು ಅಲ್ಲಿ ಮಕ್ಕಳನ್ನ ನೋಡಿದ್ಮೇಲೆ. ಆದರೆ ಅವಳು ಬರೋದು ತುಂಬ ಲೇಟಾಗೋಯ್ತು, ಯಾಕಂದರೆ ಶನಿವಾರ ಸ್ವಲ್ಪ ಟ್ರಾಫಿಕ್ ಇತ್ತು, ಸಿದ್ದವರು ಅಲ್ಲಿಂದ ಕರ್ಕೊಬರೋದು ಇನ್ನೂ ಲೇಟಾಗೋಯ್ತು. ಇದನ್ನು ನೋಡುವಾಗ ತುಂಬ ಬೇಜಾರಾಯಿತು, ಹಾಗೆ ಸ್ವಲ್ಪ ಖುಷಿನೂ ಕೂಡ ಆಯಿತು. ಒಂದು ಒಳ್ಳೆ ಜಾಗದಲ್ಲಿ ಅವನ್ನ ನೆನೆಸ್ಕೊಂಡಿದ್ದಾರೆ, ಅವನಿರೋ ಜಾಗದಲ್ಲಿ ಅರ್ಜುನ ಇದ್ದಂತಹ ಜಾಗದಲ್ಲಿ ಅವನ ನೆನಪು ಉಳ್ಕೊಂಡಿದೆ ಅಂತ. ಸೊ ಒಂದೊಂದು ಪಿಕ್ಚರ್ ಕೂಡ ನಿಜವಾಗ್ಲೂ ಅಷ್ಟೇ ಖುಷಿ ಕೊಡ್ತು, ಇಷ್ಟೆಲ್ಲ ಇದ್ದು ಬಿಟ್ಟು ಹೊರಟೋಯ್ತಲ್ಲ ಅಂತ ಬೇಜಾರಾಯಿತು. ಆ ಮಗು ಆಟ ಆಡಿಸ್ತಾ ಇದ್ದಾರೆ ನೋಡಿ, ಆ ಮಾಲೀಕ ಅವರೆಲ್ಲ ತೊಗೊಂಡಿರೋ ಫೋಟೋಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು, ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಚಾಮುಂಡೇಶ್ವರಿ ಕಾಯಬೇಕಿತ್ತು ಅಂತ ಅನ್ನಿಸ್ತು. ಸೊ ಯಾರ್ಯಾರು ಅರ್ಜುನನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿ ಮಿಸ್ ಯು ಅಂತ. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ. ಇಲ್ಲಿ ದೇವರ ವಿಗ್ರಹ ಅಂತಂದರೆ ಒಂದೇ ರೂಪದ ಹಲವಾರು ದೇವರುಗಳಿರ್ತಾರಲ್ಲ, ಸೊ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಅಷ್ಟು
ದೇವ್ರುಗಳನ್ನ ಇಟ್ಟಿದ್ರು. ನನಗಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲಿಲ್ಲ ಅನ್ನಿಸ್ತು. ತುಂಬ ಚೆನ್ನಾಗಿದ್ವು. ದೇವ್ರದ್ದು ವಿಗ್ರಹ ಆಗಿರ್ಬೋದು ಅಥವಾ ಅಲ್ಲಿ ನೇಮ್ ಬರೆದಿರೋದಾಗಿರ್ಬೋದು, ಒಂಥರ ದೇವರ ಎದ್ದು ಬಂದಿರ್ತದೇನೋ ಅನ್ನಿಸ್ತಾ ಇತ್ತು. ವೈಕುಂಠ ಏಕಾದಶಿ ನಡೀತಲ್ಲ, ಲಕ್ಷ್ಮೀ ಗಜ ಮಹಾಲಕ್ಷ್ಮಿ ವಂದನ ಫುಲ್ ಇಷ್ಟು ಅವತಾರ ತೆಗ್ದಿದ್ದ ವಿಷ್ಣು ವಿಷ್ಣು ದಾಸವತಾರ ಅದು ಎಲ್ಲಿ ನಿಂತ್ಕೊಳ್ಳಿವಂತ ಫೋಟೋ ತಗೊಟ್ಟಣ. ನಿಂತ್ಕೊಪ್ಪ, ಅಯ್ಯ ನಿಂತ್ಕೊಳ್ರಿ. ಶ್ರೀನಿವಾಸ ಪದ್ಮಾವತಿ ರುಕ್ಮಿಣಿ ಸೀತೆ ರಾಮ ಎಲ್ಲರೂ ಅವ್ರೆ. ನನಗಂತೂ ಈ ಪ್ಲೇಸ್ ಅಂತೂ ಸಖತ್ ಇಷ್ಟ ಆಯಿತು. ಅಂದರೆ ದೇವ್ರನ್ನ ನಮ್ಮ ದೇವಸ್ಥಾನದಲ್ಲಿ ಹೇಗೆ ಕೂರಿಸ್ತೀವಿ ಅದೇ ಥರ ಡೆಕೋರೇಷನ್ ಎಲ್ಲ ಮಾಡಿ ದೇವ್ರ ವಿಗ್ರಹನ ಕೂರಿಸಿದ್ರು, ಅಂದರೆ ಲಕ್ಷ್ಮಿನ ಕೂರಿಸಿದ್ರು. ಸೊ ಹಳ್ಳಿ ಥರ ಹುಲ್ಲನ್ನ ಅದರಲ್ಲಿ ಮನೆ ಕಟ್ಟಿ ಮತ್ತು ಗಿಡ ಬಳ್ಳಿ ಎಲ್ಲ ಒಪ್ಪಿಸಿ ದೀಪಲ ಕಂಬ ಆಗಿರ್ಬೋದು ಪ್ರತಿಯೊಂದು ಏನೋ ದೇವಸ್ಥಾನಕ್ಕೆ ಹೋದಂಗೆ ಅನ್ನಿಸ್ತಾ ಇತ್ತು. ಮೋಸ್ಟ್ ಫೇವ್ರೇಟ್ ಅಂತ ಅನ್ಬೋದು. ಅಷ್ಟು ಇದರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಶಬರಿಮಲೆ ಅಯ್ಯಪ್ಪನೂ ಕೂಡ ಇಟ್ಟಿದ್ರು ಅಲ್ಲಿ. ಅಂದರೆ ಅಲ್ಲಿ ಹೋಗಿ ನೋಡೋ ಅಷ್ಟು ಭಾಗ್ಯ ಇಲ್ಲ ನಮ್ಮ ಹೆಣ್ಮಕ್ಳಿಗೆ. ಅಂದರೆ ಚಿಕ್ಕಂದ್ರಲ್ಲಿ ಹೋದರೆ ಹೋದಂಗೆ, ಇಲ್ಲ ಅಂದರೆ ಇಲ್ಲ. ಮೂಲಂಗಿ ಮೂಲಂಗಿ ತರಕಾರಿ ತರಕಾರಿ ಏ ಗೆಡ್ಡೆ ಕೋಸ್ ವಾವ್. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಅರಮನೆ ಪ್ಯಾಲೇಸ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ನೆಡ್ಕೊಂಡು ಹೋಗ್ತಾಯಿದ್ವಿ. ಸೊ ಅಲ್ಲಿ ಸುಮಾರು ಥಿಂಗ್ಸ್ಗಳನ್ನ ಮಾರ್ತಾಯಿದ್ರು, ಬಟ್ ತುಂಬ ಕಾಸ್ಟ್ಲಿ ಇತ್ತು ಅಂತ. ನಾವು ಅದರೊಳಗಡೆ ಏನು ತಿನ್ನಕ್ಕೆ ಇರಲೇ ಇಲ್ಲ, ಫ್ಲವರ್ ಶೋ ಒಳಗಡೆ ಏನೂ ಇರಲಿಲ್ಲ ತಿನ್ನಕ್ಕೆ. ಜಸ್ಟ್ ನೋಡಬೇಕು, ಯಾಕಂದರೆ ಗಲೀಜು ಮಾಡಿಬಿಡ್ತಾರೆ ಅಂತ ಏನೋ ಗೊತ್ತಿಲ್ಲ. ಸೊ ಹೊರಗಡೆ ಅಷ್ಟೇ ತಿನ್ನೋದಕ್ಕೆ ಇದ್ದಿದ್ದು. ಅದಕ್ಕೆ ನಾವೇನು ಮಾಡಿದ್ವಿ, ಏನೂ ತಗೊಳ್ಳಿಲ್ಲ, ಫ್ರೀ ಎಂಟ್ರಿ ಇತ್ತು, ಫ್ರೀಯಾಗಿ ನೋಡ್ಕೊಂಡ್ವಿ, ಎಂಜಾಯ್ ಮಾಡಿದ್ವಿ. ಕಣ್ಣಂತೂ ತುಂಬ ತಂಪಾಯಿತು ನಿಜವಾಗ್ಲೂ ಅರಮನೆನ ಒಳಗಡೆ ನೋಡಿ. ಒಂದ್ಸರಿ ಒಳಗಡೆ ಹೋಗ್ಬೇಕು ಅಂತ ಆಸೆ ಇದೆ, ನೋಡೋಣ. ಅದು ಯಾವಾಗುತ್ತೋ ಗೊತ್ತಿಲ್ಲ, ಆದರೆ ಒಂದು ವ್ಲಾಗ್ ಮಾಡಿ ಹಾಕ್ಕೊಡ್ತೀನಿ. ಅಂದರೆ ಡೈರೆಕ್ಟ್ ಸೆಲ್ಫಿ ಮಾಡುವಾಗ ವೀಡಿಯೋಸು ಟಾರ್ಚ್ಗೆ ಚೆನ್ನಾಗಿ ಬರ್ತಾ ಇರಲಿಲ್ಲ. ನಾವೇನಾದರೂ ನಿಂತ್ಕೋತೋ ಅಂತಂದ್ರೆ ಒಂಥರ ಮಂಕ್ ಥರ ಕಾಣಿಸ್ತಾ ಇತ್ತು. ಬಟ್ ಆದ್ರೂ ಅರಮನೆ ಅಂತ ಅನ್ನೋದಕ್ಕೆ ಹೆಸರಾಗಿ ಅರಮನೆ ಅರಮನೆ ಥರನೇ ಅಷ್ಟು ಚೆನ್ನಾಗಿತ್ತು. ಸೊ ಹೊರಗಡೆ ಕೂಡ ಒಂದಷ್ಟು ಡ್ಯಾನ್ಸ್ ಆಗಿರ್ಬೋದು, ಭರತನಾಟ್ಯ ಅವೆಲ್ಲ ಇಟ್ಕೊಂಡಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಗೋರಿ ನದಿ ನದಿ
ಅಮ್ಮ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಆ ಡ್ಯಾನ್ಸ್ನ ನೋಡ್ತಾ ನೋಡ್ತಾನೆ ಇದ್ಲು. ಈ ಕಡೆ ಎಲ್ಲೂ ನೋಡ್ತಾನೆ ಇಲ್ಲ ಅವಳು. ನನಗೊಂದು ಆಸೆ, ನನ್ನ ಚಿಕ್ಕ ಮಗಳನ್ನಾಗಿರ್ಬೋದು ದೊಡ್ಡ ಮಗಳಾಗಿರ್ಬೋದು ಯಾವ್ದಾದ್ರು ಒಂದು ಅವ್ರಿಗೆ ಒಂದು ವಿದ್ಯೆ ಅಂತ ಅಥವಾ ಡ್ಯಾನ್ಸ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಕ್ಲಾಸ್ ಆಗಿರ್ಬೋದು ಇವೆರಡರಲ್ಲೂ ಒಂದನ್ನ ಕಲಿಸ್ಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಆಮೇಲೆಲ್ಲ ನೋಡ್ಕೊಂಡು ಅಷ್ಟಕ್ಕೆ ಸಾನ್ವಿನೂ ಕೂಡ ಬಂದು ಆಚೆಗಡೆ ಇದ್ದರು. ಸೊ ನಾವು ಅರಮನೆಯಿಂದ ಹೊರಟ್ವಿ. ಆಮೇಲೆ ಸ್ವಲ್ಪ ಏನಾದರೂ ತಿನ್ನೋಣ, ಅಲ್ಲೇನೋ ತಿನ್ನಲೇ ಇಲ್ವಲ್ಲ. ನಾವೇನಾದರೂ ತಿನ್ನಬೇಕು ಅಂದರೆ ಇಲ್ಲೇ ಬರೋದು, ಚಿಕ್ಕಗಡಿ ಅರ್ಧತ್ರ ಸರ್ಕಲ್ ಇರುತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ಅಲ್ಲೇನೇನು ಪಾನಿಪುರಿ ಚುರುಮುರಿ ಇದ್ದೇ ಇರುತ್ತೆ ಸಿದ್ದವರು ತತ್ತಾ ಇದ್ದರು. ಅಂದರೆ ಮತ್ತೆ ಪಾನಿಪುರಿ ತೊಗೊಂಡ್ರು. ಸಾನ್ವಿ ನೋಡಿ ಅಲ್ಲಿ ಕೂತಿದ್ದಾಳೆ, ಅವಳು ಪಾನಿಪುರಿ ತೊಗೊಂಡ್ಳು, ನಮ್ಮ ಮತ್ತೆ ಮಸಾಲೆ ಪುರಿ ತೊಗೊಂಡ್ರು, ನಾನು ಗೋಬಿ ತೊಗೊಂಡಿದ್ದೆ. ಸೊ ಎಲ್ಲ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲಿ ಮನೆಗೆ ಹೊರಟ್ವಿ. ಸಿದ್ದವರು ಫೋನ್ ನೋಡ್ತಾಯಿದ್ರು. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.